ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ದಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ವಿರೋಧ ಬರುವಾಗ ನಮ್ಮ ಬಲವನ್ನು ಹೇರುವುದು ಜೋರಾಗಿ ಕೂಗುವುದು ನಾವು ಮಾಡಕೂಡದು ಮರಣ ಪರ್ಯಂತ ತನ್ನ ಎಲ್ಲ ಹಕ್ಕುಗಳನ್ನು ಆತನಿಂದ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟ ನಮ್ಮ ರಕ್ಷಣೆಯ ರಕ್ಷಕನಾದ ನಾಯಕನೊಂದಿಗೆ ಪಾಲ್ಗೊಳ್ಳುವವರಾಗಿರಲು ನಾವು ಶಿಲುಬೆಯ ಸೈನಿಕರಾಗುವುದಕ್ಕೆ ನಮ್ಮ ಎಲ್ಲ ಲೌಕಿಕ ಹಕ್ಕುಗಳನ್ನು ಸ್ವಯಂ ಪ್ರೇರಣೆಯಿಂದ ತ್ಯಜಿಸಿದ್ದೇವೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಸುವಿನ ಹಿಂಬಾಲಕರು ಲೋಕಕ್ಕೆ ಮತ್ತು ದೇವದೂತರಿಗೆ ಪ್ರದರ್ಶಕರಾಗಿದ್ದಾರೆ ಅದು ಮಾತ್ರವಲ್ಲದೆ ಕರ್ತನು ಮತ್ತು ಆತನ ವಾಕ್ಯದ ಮೇಲಿನ ಪ್ರೀತಿ ಮತ್ತು ಉತ್ಸಾಹದಿಂದ ಒಬ್ಬರನ್ನೊಬ್ಬರು ಅತಿ ಪರಿಶುದ್ಧವಾದ ನಂಬಿಕೆಯಲ್ಲಿ ಬಲಪಡಿಸಲು ಮತ್ತು ಕಟ್ಟಿ ಎಬ್ಬಿಸಲು ಸಹ ಅವರಿಗೆ ಅನುಮತಿ ನೀಡಲಾಗಿದೆ ಅಂತಹ ಸಂದರ್ಭದಲ್ಲಿ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸುವ ಸವಲತ್ತನ್ನು ಹೊಂದಿದ್ದೇವೆ ಎಂದು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಈ ಮಾರ್ಗದಲ್ಲಿ ಇತರರಿಗೆ ಅಥವಾ ನಮಗೆ ಬರುವ ಶೋಧನೆಗಳು ಅಥವಾ ಪರೀಕ್ಷೆಗಳು ತಡೆಯಾಗಬೇಕೆಂದು ನಾವು ಪ್ರಾರ್ಥಿಸಬಾರದು ಏಕೆಂದರೆ ಇವುಗಳು ದೈವಿಕ ಜ್ಞಾನದಿಂದ ನಿರ್ಧರಿಸಲಾಗಿದೆ ಆದರೆ ನಮಗಾಗಿ ಮತ್ತು ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವುದು ನಮ್ಮ ಭಾಗ್ಯವಾಗಿದೆ ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲೂ ಸಹಾಯ ಮಾಡಲು ಕರ್ತನು ವಾಗ್ದಾನ ಮಾಡಿದ್ದನ್ನು ನೀಡಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸುವುದು ನಮ್ಮ ಭಾಗ್ಯವಾಗಿದೆ